ಶುದ್ಧ ಸಸ್ಯಹಾರಿ ಜಿಂಕೆ ಹಾವು ತಿಂದಿದ್ದು ಹೇಗೆ ನಿಜವಾಯ್ತು ಕೋಡ್ಗಾನ ಕೋಳಿ ನುಂಗುತ್ತಾ ತಂಗಿ ಜನಪದ ಹಾಡು ಜಿಂಕೆ ಹಾವು ಮತ್ತು ವೈರಲ್ ವಿಡಿಯೋ ಬಗ್ಗೆ ನೆಟ್ಟಿಗರು ಏನಂದ್ರು ಕಳೆದ ಎರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ ಎಲ್ರಿಗೂ ಅಚ್ಚರಿ ಏನಪ್ಪ ಈಗ ಸಾಧ್ಯನಾ ಪ್ರಕೃತಿಯಲ್ಲಿ ಇದೆಲ್ಲವೂ ಕೂಡ ನಿಜಕ್ಕೂ ಕೂಡ ನಡೆಯುತ್ತಾ ಅಂತ ಯಾಕಂದ್ರೆ ಜಿಂಕೆ ಜಿಂಕೆ ಸೌಮ್ಯ ಸ್ವಭಾವದ ಪ್ರಾಣಿ ಕಾಡಲಿದ್ರು ಕೂಡ ಅದು ಶುದ್ಧ ಸಸ್ಯಹಾರಿ ಪ್ರಾಣಿ ಜಿಂಕೆ ನಾವೆಲ್ಲರೂ ನೋಡಿದ್ದೀವಿ ಜಿಂಕೆ ಎಷ್ಟು ಸಾಧು ಪ್ರಾಣಿ ಅಂತ ಆದರೆ ಈ ಒಂದು ಫೋಟೋ ಮತ್ತು ವೀಡಿಯೋದಲ್ಲಿ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಜಿಂಕೆ ಹಾವನ್ನು ತಿಂತಾಯಿದೆ ಇದು ಸಾಧ್ಯನ ಏನಪ್ಪ ಇದು ನಿಜಾನ ವೀಡಿಯೋ ಅಂತ ಸಾಕಷ್ಟು ಬಾರಿ ಪರಿಶೀಲನೆ ಮಾಡಿದ್ರು ಕೂಡ ಎಸ್ ಇದು ರಿಯಲ್ ವೀಡಿಯೋ ಅನ್ನೋದು ಗೊತ್ತಾಯಿತು ಜಿಂಕೆ ಒಂದು ಈ ರೀತಿಯಾಗಿ ಹಾವನ್ನು ತಿಂತಾಯಿದೆ ಅಂದರೆ ನಿಜಕ್ಕೂ ಕೂಡ ನಂಬೇಕಾ ನಾವು ಅಂತ ಹಿಂದೆ ಗಾದೆ ಮಾತು ಒಂದು ಜನಪದ ಹಾಡಿತ್ತು ಕೋಡ್ಗಾನ ಕೋಳಿ ನುಂಗುತ್ತಾ ತಂಗಿ ನೋಡವ ತಂಗಿ ಕೊಡ್ಗಾನ ಕೋಳಿ ನುಂಗುತ್ತಾ ಅಂತ ಅಂದರೆ ಈ ಥರ ಅಂದರೆ ಯಾವುದು ಅಸಾಧ್ಯನೋ ಅದೆಲ್ಲ ಸಾಧ್ಯ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಬಟ್ ಅಸಾಧ್ಯ ಅನ್ನೋದನ್ನ ಈಗ ಸಾಧ್ಯ ಆಗೋದಕ್ಕೆ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಈಗ ಜಿಂಕೆ ಹಾವನ್ನು ತಿಂತಾ ಇದೆ ಎಸ್ ಈ ಒಂದು ವಿಡಿಯೋವನ್ನು ಟ್ವಿಟರ್ನಲ್ಲಿ ಒಂದು ಫಿಗೇನ್ ಅನ್ನೋರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿದ್ರು ಮೊದಲಿಗೆ ನಾನು ಮೊದಲ ಬಾರಿಗೆ ಜಿಂಕೆಯೊಂದು ಹಾವನ್ನು ತಿನ್ನುವುದನ್ನು ನೋಡಿದ್ದು ಜಿಂಕೆಯ ಹಲ್ಲುಗಳು ತಿನ್ನುವುದಿಲ್ಲವೇ ಎಂಬ ಶೀರ್ಷಿಕೆಯನ್ನು ಅವರು ಬರೆದುಕೊಂಡು ಒಂದು ಹೆಡ್ ಎಡ್ಡಿಂಗನ್ನು ಕೊಟ್ಟು ಟ್ವಿಟರಲ್ಲಿ ಈ ಒಂದು ವಿಡಿಯೋವನ್ನು ಹಾಕಿದರು ಕಾರ್ನಲ್ಲಿ ರಸ್ತೆ ಮೂಲಕ ಸಾಗ್ತಾ ಇದ್ದ ಒಬ್ಬ ವ್ಯಕ್ತಿಯೊಬ್ಬರು ಅಲ್ಲಿಯೇ ರಸ್ತೆ ಪಕ್ಕದಲ್ಲಿ ಒಂದು ಜಿಂಕೆ ಇತ್ತು ಆ ಜಿಂಕೆ ಹಾವನ್ನು ತಿಂತಿರಕಂಥದನ್ನ ಗಮನಿಸಿ ಒಂದು ವಿಡಿಯೋನ ಶೂಟ್ ಮಾಡಿದರು ಇದೆಂಥ ವಿಚಿತ್ರ ನೋಡಿರಿ ಕಾರ್ ನಿಲ್ಲಿಸಿ ಜಿಂಕೆ ಹಾವನ್ನು ತಿಂತಾ ಇರೋ ವಿಡಿಯೋವನ್ನು ಮಾಡಿದ್ದಾರೆ ಸೊ ಆ ಒಂದು ವಿಡಿಯೋ ಹಾಕಿದರೆ ಸಾಕಷ್ಟು ವೈರಲ್ ಆಗಿಬಿಟ್ಟಿದೆ ಕಂಟೆಂಟು ಜಿಂಕೆ ಸೌಮ್ಯ ಸಾಧು ಶಾಂತವಾದ ಪ್ರಾಣಿ ಹೇಗೆ ಇದು ತಿನ್ನಕ್ಕೆ ಸಾಧ್ಯ ಆಯಿತು ಹಾವನ್ನು ನಾನು ಒಂದು ಪ್ರಶ್ನೆ ಚರ್ಚೆ ಇದೆ ಈ ವಿಡಿಯೋ ಅವರ ಒಂದು ಟ್ವಿಟರು ಅವರ ಒಂದು ಸೋಷಿಯಲ್ ಮೀಡ್ಯಾದಲ್ಲೇ ಸುಮಾರು ಹದಿನೇಳು ಮಿಲಿಯನ್ಗೂ ಜಾಸ್ತಿ ವ್ಯೂಸನ್ನು ಪಡ್ಕೊಳ್ತು ಜಿಂಕೆಗಳು ಸಾಮಾನ್ಯವಾಗಿ ಯಾವುದೇ ಕಾರಣಕ್ಕೂ ಹಾವನ್ನು ತಿನ್ನೋದಿಲ್ಲ ಶುದ್ಧ ಸಸ್ಯಹಾರಿ ಜಿಂಕೆಗಳು ಅಂದರೆ ಅವುಗಳ ಏನು ಆಹಾರದ ಪ್ರಾಥಮಿಕವಾಗಿ ಹುಲ್ಲು ಮತ್ತು ಎಲೆ ಈ ಥರ ಚೀಘ್ರನ ತಿನ್ನುತ್ತೆ ಕಾಮನ್ ಆಗಿ ಜಿಂಕೆ ಹಣ್ಣು ತಿನ್ನುತ್ತೆ ಆದರೆ ಈ ಥರ ಹಾವನ್ನು ತಿನ್ನೋದು ಎಲ್ಲೂ ಕೂಡ ನೋಡಿರಲಿಲ್ಲ ಫಸ್ಟ್ ಟೈಮ್ ಈ ಥರ ನೋಡಿರೋದು ನಾನು ಜೀವಮಾನದಲ್ಲಿ ಈ ಥರದ್ದು ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೇಗೆ ಸಾಧ್ಯ ಆಯಿತು ಅಂತ ಇದಕ್ಕೆ ನ್ಯಾಷನಲ್ ಜಿಯೋಗ್ರಫಿಯವರು ಕೂಡ ಒಂದು ಕಮೆಂಟೆಲ್ಲ ಹಾಕಿ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ನ್ಯಾಷನಲ್ ಅವರ ಪ್ರಕಾರ ಜಿಂಕೆಗಳು ರಂಜಕ ಆಮೇಲೆ ಉಪ್ಪು ಮತ್ತು ಕ್ಯಾಲ್ಶಿಯಮ್ನಂತಹ ಅಗತ್ಯ ಖನಿಜಗಳ ಹುಡ್ಕಾಟದಲ್ಲಿ ಮಾಂಸಾಹಾರವನ್ನು ತಿನ್ನಬಹುದಂತೆ ತಿನ್ನಬಹುದು ವಿಶೇಷವಾಗಿ ಚಳಿಗಾಲದ ಸಮಯದಲ್ಲಿ ಪ್ರಾಣಿಗಳು ತಿನ್ನುವ ಸಸ್ಯಗಳ ಅಲಭ್ಯತೆ ಸೀಮಿತ ಆಗಿರುತ್ತೆ ಅಂದರೆ ಸಸ್ಯಗಳು ಸಿಗೋದಿಲ್ಲ ಚಳಿಗಾಲದಲ್ಲಿ ಹಾಗಾಗಿ ತಿನ್ನಬಹುದಿನ ಮಾಂಸವನ್ನು ಕೂಡ ಸಸ್ಯಹಾರಿ ಆಹಾರದಲ್ಲಿ ದೊರಕದಿರುವಂತಹ ಕೆಲವೊಂದಿಷ್ಟು ಪೋಷಕಾಂಶಗಳ ಕೊರತೆಯನ್ನು ಸರಿದುಗಿಸೋದಕ್ಕೆ ಆ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸುತ್ತವೆ ಅಂತ ನ್ಯಾಷನಲ್ ಜಿಯೋಗ್ರಫಿಯವರು ಹೇಳಿದ್ದಾರೆ ತುಂಬ ಶಾಕು ಅಚ್ಚೇರಿ ಎಲ್ಲರೂ ಕೂಡ ಯಾರು ಕೂಡ ಈ ಒಂದು ಸ್ಟೋ ಫೋಟೋವನ್ನು ವಿಡಿಯೋನ ನಂಬೋಕ್ಕೆ ಸಾಧ್ಯನೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾಯಿದೆ ಜಿಂಕೆ ಆವನ ತಿಂತಾ ಇರ್ತಕ್ಕಂಥ ದೃಶ್ಯ ವೈರಲ್ ಆಗಿದೆ ಸೊ ಅದ್ರ ಬಗ್ಗೆ ನಿಮ್ಮ ನೀವು ಯಾವತ್ತಾದ್ರೂ ನೀವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಜಿಂಕೆ ನೋಡಿರ್ತೀರ ಅದು ಕಾಡಲ್ಲೋ ಅಥವಾ ಝೂನಲ್ಲೋ ಅಷ್ಟೇ ಯಾಕೆ ಹಳ್ಳಿಗಳಲ್ಲಿ ಸ್ವಲ್ಪ ಕಾಡಿದ್ರೆ ಅಲ್ಲೂ ಕೂಡ ಜಿಂಕೆಗಳು ಇರ್ತವೆ ಹಳ್ಳಿ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಬೆಟ್ಟಗಾಡು ಇದ್ದರೆ ಸ್ವಲ್ಪ ಗುಡ್ಡ ಇದ್ದರೆ ಅಲ್ಲೂ ಕೂಡ ಜಿಂಕೆಗಳು ವಾಸ ಮಾಡ್ತವೆ ಸೊ ಎಲ್ಲರೂ ಕೂಡ ಜಿಂಕೆನ ನೋಡಿರ್ತೀರ ಹುಲ್ ತಿನ್ನೋದು ಹಣ್ಣು ತಿನ್ನೋದು ಎಲೆ ತಿನ್ನೋದು ನೋಡಿರ್ತೀವಿ ಆದರೆ ಈ ಥರ ಹಾವನ್ನು ತಿಂದಿದ್ದು ನೀವು ಯಾವತ್ತಾದ್ರೂ ನೋಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ